ಸರ್, ಪ್ರತಿ ಮನುಷ್ಯ ಹುಟ್ಟೋದು ಸಾಯೋದು ನಿಜ, ಆದರೆ ಆ ಮಧ್ಯೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಬಹುಶಃ ಕಳೆದ 5-6 ವರ್ಷಗಳ ಮುಂಚೆ ನಾನು ಹುಟ್ಟಿದ ಹಬ್ಬ ಏನು ನಾನೇನು ಅಷ್ಟು ಹೆಚ್ಚಾಗಿ ಏನು ಆಚರಣೆ ಮಾಡ್ತಾ ಇರಲಿಲ್ಲ. ಮನೆ ದೇವ್ರಿಗೆ ಒಂದು ನಮಸ್ಕಾರ ಹಾಕೊಂಬಂದು ಮನೆಯಲ್ಲಿ ತಂದೆ ತಾಯಿ ಆಶೀರ್ವಾದ ಪಡಿತಾ ಇದ್ದಿದ್ದು ಬಿಟ್ಟರೆ, ಈಗ ಕಳೆದ ಒಂದು 5-6 ವರ್ಷದಿಂದ ಆತ್ಮೀಯರು, ಸ್ನೇಹಿತರು, ಅಭಿಮಾನಿಗಳು, ನನ್ನನ್ನು ನಂಬಿರ್ತಕ್ಕಂಥವ್ರು ಮತ್ತು ನನ್ನಿಂದ ಸಹಾಯವನ್ನು ಪಡೆದಿರ್ತಕ್ಕಂಥವ್ರು ಮತ್ತು ವ್ಯಕ್ತಿ ಒಳ್ಳೆಯವನು ಅಂತ ಒಂದು ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯರು ಇವತ್ತು ನನಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹುಟ್ಟುಹಬ್ಬದಿಂದ ನನಗೆ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಜನ ಆತ್ಮೀಯರು ಹೋಗಿ ಶಾಲೆಗಳಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಇನ್ನೊಂದಷ್ಟು ಆತ್ಮೀಯರು ಹೋಗಿ ವೃದ್ಧಾಶ್ರಮದಲ್ಲಿ ಅವರಿಗೆ ಊಟವನ್ನು ಕೊಡ್ತಕ್ಕಂಥದ್ದು ಮತ್ತು ಗಿಡ ನೆಡ್ತಕ್ಕಂಥದ್ದಾಗ್ಬೋದು ಮತ್ತು ಗುಡಿಬಂಡೆನಲ್ಲಿ ನಮ್ಮ ಗುಂಪು ಮರದ ಆನಂದ್ ಅವರು ಗಿಡ ನೆಡ್ತಕ್ಕಂಥದ್ದಾಗ್ಬೋದು. ಇನ್ನು ಅನೇಕ ಕಡೆ ಅನೇಕ ಆತ್ಮೀಯರು ಇವತ್ತು ಒಂದು ರೀತಿ ಹಬ್ಬದ ವಾತಾವರಣವಾಗಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಕೇಳೋದು ಒಂದೇನೇ, ನಿಮಗೆಲ್ಲ ಇನ್ನೂ ನಾನು ಏನೂ ಕೊಡುಗೆಯನ್ನು ಕೊಟ್ಟಿಲ್ಲ, ಬಹುಶಃ ನಿಮ್ಮ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ನನಗೆ ಅವಕಾಶ ಕೊಡಲಿ ಭಗವಂತ. ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಅನುಕೂಲ ಮಾಡಲಿಕ್ಕೆ, ಇನ್ನು ಹೆಚ್ಚು ಜನರಿಗೆ ಸೇವೆ ಮಾಡಲಿಕ್ಕೆ ನನಗೆ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು.